ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ನಿಮ್ಮೆಲ್ಲರಿಗೂ ಕ್ವಶನ್ ಆ್ಯಂಡ್ ಆನ್ಸರ್ ಕ್ಯೂ ಎನ್ ಎಪಿಸೋಡ್ 35ಕ್ಕೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ನೀವು ಕೇಳಿರೋವಂಥ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡ್ತಿದ್ದೀನಿ. ಸೊ ಹುಷಾರಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ, ಆದ್ರೂ ನಿಮಗೋಸ್ಕರ ಬಂದು ವೀಡಿಯೋ ಮಾಡ್ತಿದ್ದೀನಿ ನಾನು. ಓಕೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ. ನನಗೋಸ್ಕರ ನಾನು ಒಂದು 200 ಲೈಕ್ ಕಂಪ್ಲೀಟ್ ಮಾಡುತ್ತಾ ನೋಡಿ, ಕಂಪ್ಲೀಟ್ ಮಾಡಿ, ಆಗುತ್ತೆ ನಿಮ್ಮ ಕೈಯಲ್ಲಿ 200 ಲೈಕ್ ಕಂಪ್ಲೀಟ್ ಮಾಡಿ ಅಂತ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನೇ ನನಗೆ ಕ್ವಶನ್ ಕೇಳಬೇಕು ಅಂದರೆ ಹ್ಯಾಶ್ಟ್ಯಾಗ್ ಹಸ್ಬರ್ಗವ್ ಅಂತ ಹಾಕಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ಯೂ ಎನ್ ಎಪಿಸೋಡ್ನ ನಾನು ಪಿಕ್ ಮಾಡ್ಕೊತೀನಿ. ಓಕೆ, ನಾನು ಫಸ್ಟ್ ಕ್ವಶನ್ ಬರುತ್ತೆ ನಿಮಗೆ. ನಾಲೆಜ್ ಇನ್ ಕನ್ನಡ ಅಂತ ಕೇಳಿದ್ದಾರೆ, ಇದೊಂದು ಚೆನ್ನಾಗಿದೆ ಕ್ವಶನ್ನು. ಬ್ರೋ, ಯಾವುದಾದ್ರು ಒಂದು ಫಿಲಮ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಬಿಡಲ ಯೂಟ್ಯೂಬ್ಗೆ ಅಂತ. ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅನ್ನೋದಾದರೆ, ಯೂಟ್ಯೂಬ್ನಲ್ಲಿ ಇವಾಗ ಯಾವುದನ್ನೋ ಒಂದು ಫಿಲಮ್ ಅಂದ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಿದ್ದೀನಿ ನೋಡಿ, ಜಸ್ಟ್ ಎಕ್ಸಾಂಪಲ್. ಇವರತ್ನ ಫಿಲಮ್ಮು ಇರುತ್ತೆ, ಓಕೆನಾ, ಡೈರೆಕ್ಟ್ರು ಮಾಡಿರ್ತಾರಲ್ವ ಇವರತ್ನ ಫಿಲಮ್ಮು, ಅದನ್ನು ನಾನು ಕೊಂಡ್ಕೊಬೇಕು ಅಂದರೆ ನಾನು ಅದಕ್ಕೆ ದುಡ್ಡು ಕೊಟ್ಟಿರಬೇಕಾಗುತ್ತೆ ಗುರು. ಸುಮ್ಮನೆ ಅವರು ಅಂದರೆ ಇದರಲ್ಲಿ ಅಮೆಝಾನ್ ಪ್ರೈಮ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಅವ್ರ ಹತ್ರ ಫುಲ್ ರೈಟ್ಸ್ ಇರುತ್ತಪ್ಪ, ಡಿಲೀಟ್ ಖಂಡಿತ ಆಗುತ್ತೆ, ನಿನ್ನ ಚಾನಲ್ಲೇ ಹೋಗಿ ಹಾಕರ್ಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೋಡ್ಕೊಂಡಿರೋ ಚಾನಲ್ನ ಯಾವುದೇ ಕಾರಣಕ್ಕೂ ವೀಡಿಯೋ ಫಿಲಮ್ಸ್ಗಳನ್ನ ಹೆಂಗಂದ್ರಂಗೆ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋಗೆ ಸ್ಪಾನ್ಸರ್ ಮಾಡಿರೋರು ಏಂಜಲ್ ಬ್ರೋಕಿಂಗ್ ಅಂತೇಳಿ. ಏಂಜಲ್ ಬ್ರೋಕಿಂಗ್ ಬಂದುಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ ನೋಡಿ, ಆ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಡಿಮೆಟ್ ಅಕೌಂಟ್ ಬೇಕಾಗುತ್ತೆ. ಡಿಮೆಟ್ ಅಕೌಂಟು ಏಂಜಲ್ ಬ್ರೋಕಿಂಗ್ ಅವರು ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿಮಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ಆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನೀವು ಫಿಲಪ್ ಮಾಡಿದ್ದೀರಾ ಅನ್ನೋದಾದರೆ ಡಿಸ್ಕ್ರಿಪ್ಷನ್ಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ನೀವು ಸ್ಕ್ರೀನ್ಶಾಟ್ ಕಳಿಸ್ಬೇಕಾಗುತ್ತೆ. ಆ ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಅಪ್ಲಿಕೇಶನ್ ಬೇಕಾಗುತ್ತೆ, ಅದರೆಲ್ಲ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದು ಸೈಟ್ ಚೆಕ್ ಮಾಡ್ಕೊಳ್ಳಿ. ನೀವು ಸ್ಕ್ರೀನ್ಶಾಟು ಮತ್ತು ನೇಮ್ ಎಲ್ಲ ನೀವು ನಾನು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಳಿಸ್ಬೇಕಾಗುತ್ತೆ ಅಷ್ಟೇ. ನಿಮ್ಮ ಡಿಮೆಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಕ್ವೆಶನ್ ಬರುತ್ತೆ ಮಿಸ್ಟರ್ ಸಿರಿಯನ್ ಅವ್ರು ಕೇಳಿದ್ದಾರೆ, ಬ್ರೂ ತಮ್ಮನೇಲಿ ಮಾಡೋಕ್ಕೆ ಯಾವ್ಯಾವ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ? ಮಾಡೋಕ್ಕೆ ನಾನು ಅಪ್ಲಿಕೇಶನ್ ಯೂಸ್ ಮಾಡೋದು ಸ್ನ್ಯಾಪ್ಸೀಡು, ಪಿಕ್ಸಲ್ಯಾಬ್, ಎರಡೇ ಅಪ್ಲಿಕೇಶನ್ ಜಸ್ಟ್ ನಾನು ಯೂಸ್ ಮಾಡ್ತಿರೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಚಿನ್ಮಯ್ಯನ್ ಅವ್ರು ಕೇಳಿದ್ದಾರೆ, ಬ್ರೂ ಇನ್ಫಿನಿಕ್ಸ್ ಹಾಟ್ 10 ಇಯರ್ಸ್ ಒಳ್ಳೆಯದು ಇದೆಯಾ ಅಂತ ಕೇಳಿದ್ದಾರೆ. ಬ್ರೋ, ಇವಾಗ ಇನ್ಫಿನಿಕ್ಸ್ ಬ್ರ್ಯಾಂಡಿನ ಸರ್ವಿಸ್ ಸಿಗಲ್ಲ ನಿಮಗೆ, ಅದಕ್ಕೇ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಆರಾಮಾಗಿ ಮೈಕ್ರೋಮ್ಯಾಕ್ಸ್ ಅಥವಾ ರಿಯಲ್ಮಿ ಕಡೆಗೆ ಹೋಗೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರಿಯಲ್ಮಿ ಆಗಿರ್ಬೋದು, ಬೇರೆ ಕಡೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಸರ್ವೀಸು ಸಿಗುತ್ತೆ ನಿಮಗೆ, ಬೇಗ ಕೆಲಸ ಆಗುತ್ತೆ ನಿಮ್ಮದು, ಚೆನ್ನಾಗಿರುತ್ತೆ ಮೊಬೈಲು. ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಶ್ರೀಧರ ಭಟ್ ಅನ್ನೋರು ಕೇಳಿದ್ದಾರೆ, ಬ್ರೋ ಬೆಸ್ಟ್ ಫೋನ್ ಅಂಡರ್ 20K ಅಂತ ಕೇಳಿದ್ದಾರೆ. ಬ್ರೋ, 20K ನಿಮಗೆ Redmi 10i ಇದೆ ನೋಡಿ ಬ್ರೋ, ಅದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೀವು ಐಕ್ಯೂ ಕಡೆ ಹೋಗೋದಿದ್ರೆ IQ Z3 ಫೋನ್ ಇದೆ, ಸೊ ಅದು ಚೆನ್ನಾಗಿದೆ. 20,000 ಬೇಕಾದಷ್ಟು ಫೋನ್ಸ್ ಇದೆ, ಮತ್ತು 10-15,000 ಒಳ್ಳೆ ಕಾಂಪಿಟೇಷನ್ ಕೂಡ ಇದೆ. IQ Z3 ತೊಗೊಳ್ಳಿ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಬರುತ್ತೆ ನಿಮಗಿಲ್ಲಿ, ಬ್ರೋ ನಿಮ್ಮ ಊರು ಯಾವುದು ಅಂತ ಕೇಳಿದ್ದಾರೆ. ನನ್ನ ಊರು ಬಂದುಬಿಟ್ಟು ಪ್ರೆಸೆಂಟ್ ನಾನು ತುಮಕೂರಲ್ಲಿ ಇದ್ದೀನಿ, ಅದು ನನ್ನ ಡಿಸ್ಟಿಕ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಬರುತ್ತೆ MJ Tech Box ಅನ್ನೋರು ಕೇಳಿದ್ದಾರೆ, ನಿನ್ನ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ನನ್ನ ಏಜ್ ಬಂದುಬಿಟ್ಟು 18 ಜಸ್ಟು. ಸೊ ಕ್ವೆಶನ್ಸ್ ಎಲ್ಲ ಮುಗೀತು ಅಂತ ಅಂದ್ಕೊಳ್ತೀನಿ, ಇನ್ನೂ ಕ್ವೆಶನ್ ಬೇಕಾದಷ್ಟಿದೆ, ಬಟ್ ಆದರೆ ನಾನು ಪಿಕ್ ಮಾಡ್ಕೊಳೋಕ್ಕಾಗಲಿಲ್ಲ, ನನಗೆ ಮಾತಾಡೋಕ್ಕೆ ಕೂಡ ಆಗಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಖಂಡಿತ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ಬರುತ್ತೆ, ಎಡಿಟಿಂಗ್ ಕೂಡ ಏನೂ ಮಾಡಲ್ಲ ನಾನು, ಸದ್ಯಕ್ಕೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವೀಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದು ಏನೇನೋ ಕ್ವೆಶನ್ಸ್ ಇದ್ದರೆ ಅಷ್ಟಾಗ ಹಾಸ್ಬರ್ಗವ್ ಅಂತ ಹಾಕಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಹೆಸರು ಭಾರ್ಗವ್, ನೆಕ್ಸ್ಟ್ ವೀಡಿಯೋ ಸಿಗೋಣಂತೆ.